ಚೀತಾ ತುಂಬಾ ಇಷ್ಟ ಅಂತ ಹೇಳಿದಲ್ಲ ಪ್ರಾಣಿ, ಯಾಕೆ? ತುಂಬಾ ಫಾಸ್ಟ್ ನೋಡಿದ್ಯಾ? ಫಾಸ್ಟ್ ಜೂ ಅಲ್ಲಿ ಓಡ್ತಾ ಇತ್ತಾ? ಅದೇನೋ ಬೆಟ್ಟದ ಮೇಲೆ ಹತ್ಕೊಂಡು ಎಗ್ಗಿರ್ಬಿಟ್ಟು ಜೋರಾಗಿ ಓಡ್ತಾ ಇತ್ತು. ಅದು ಟಿವಿಲಿ ನೋಡಿರ್ತೀಯ ಸಿನಿಮಾ? ಜೂ ಅಲ್ಲಿ ಜೂ ಅಲ್ಲಿ ಓಡ್ತಾ ಇತ್ತಾ? ತುಂಬಾ ದೊಡ್ಡ ಕೇಜ್ ಇತ್ತು ಅದ್ರಲ್ಲಿ. ಕೇಜ್ ಅಲ್ಲಿ ಬೆಟ್ಟ ಎಲ್ಲ ಇತ್ತಾ? ಬಂಡೆ ಮೇಲೆ ಹತ್ಕೊಂಡು ಹೋಗ್ತಿದ್ಯಾ? ಓಕೆ ಓಕೆ. ಪುಟ್ಟ ಯಾವ ಪ್ರಾಣಿ ತುಂಬಾ ಇಷ್ಟ? ಎಲಿಫೆಂಟ್. ಕೊಟ್ರೆ ತಗೊಂಡೋಗ್ತೀಯ ಮನೆಗೆ? ಮರಕ್ಕೆ ಊಟ ಏನಾಗ್ತಿ? ಅದಕ್ಕೆ ಪಾರ್ಲೇಜಿ. ಪಾರ್ಲೇಜಿ ಹಾಕಿದ್ರೆ ಆನೆಗೆ ತುಂಬಾ ಶಕ್ತಿ ಬರುತ್ತೆ ಅಲ್ವಾ? ಏನದು? ನಮ್ಮ ನಮ್ಮ ಮನೆ ಪಕ್ಕ ಒಬ್ರು ನಾನ್ ವೆಜ್ ಅವ್ರು ಇದ್ದಾರೆ, ಅವ್ರ ಕೈಯಲ್ಲಿ ಇಸ್ಕೊಂಡ್ಬಿಟ್ಟು ಅವ್ರ ಹತ್ರ ತಗೊಂಡು ಕೊಡ್ತೀವಿ. ಅವ್ರ ಗತಿ ಅವ್ರ ಗತಿ ಅವ್ರು ಕೊಡ್ತಾರ ನಿಮ್ಗೆ? ನಿಮ್ಗೆ ಏನ್ ಗೇಮ್ಸ್ ಇಷ್ಟ ಆಗುತ್ತೆ? ಏನ್ ಆಟ ಇಷ್ಟ ಆಗುತ್ತೆ? ಕ್ರಿಕೆಟ್. ಯಾರಿಗೂ ಕ್ರಿಕೆಟ್ ಇಷ್ಟ ಆದ್ರೆ ನಿಮ್ಗೆ ಗೋಲಿ 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 ಚಿನ್ನಿ ದಾಂಡು ಅವೆಲ್ಲ ಆಡಲೇನ? ಫುಟ್ಬಾಲ್ ಅಂದ್ರೆ ಅದೇ ಒಂದೇ ಬಾಲಿಂದ 20 ಜನ ಓಡಾಡ್ತಾರಲ್ಲ ಅವ್ರ ಆಟ. ಅದೇ ಒಬ್ಬೊಬ್ಬರಿಗೆ ಒಂದು ಬಾಲ್ ಕೊಡಲ್ಲ, ಯಾರು ಜಗಳ ಆಡ್ತಾರೆ ಒಂದು ಬಾಲ್? ಅದೇ ಜಗಳ ಹಾಕೊಂಡು ಯಾರು ಜಾಸ್ತಿ ಆಡ್ತಾರೋ ಅವರೇ ವಿನ್ನರ್. ಅವಾಗ ಅವರಿಗೆ. ನಿನಗೆ ಯಾವ ಆಟ ತುಂಬಾ ಇಷ್ಟ? ಬಾರ್ಬಿನ. ಅದೇನ ಆಟ ಅಮ್ಮ? ಅಂಕಲ್ ಒಂದ್ ಬೊಂಬೆ ಅದಕ್ಕೆಲ್ಲ ಮೇಕಪ್ ಮಾಡ್ಬೇಕು, ಫ್ರಾಕ್ ಹಾಕ್ಬೇಕು. ಅದೊಂದು ಆಟನ? ದೊಡ್ಡ ಆದ್ಮೇಲೆ ಮೇಕಪ್ ಮಾಡೋರಾಗ್ಬೇಕು, ಅದ್ ಮಾಡ್ಬೇಕದು. ಓ ಈಗ ಗೊತ್ತಾದ, ಈ ಬಾರ್ಬಿಗೆ ತುಂಬಾ ಫ್ಯಾಷನ್ ಎಲ್ಲ ಮಾಡಿ ಆಟ ಕಲ್ತ್ರೆ ಆಮೇಲೆ ನೀನು ಬ್ಯೂಟಿ ಪಾರ್ಲರ್ ಇಡ್ಬೋದು ಅಲ್ವಾ? ಅವಾಗ ಬೊಂಬೆಗೆ ಸೀರೆ ಇರುತ್ತಲ್ಲ, ಆ ಸೀರೆಗೆಲ್ಲ ನಮ್ಮ ಈಗ ಗೊತ್ತಾಯ್ತು ಯಾಕೆ ಈ ಬ್ಯೂಟಿ ಪಾರ್ಲರ್ ಎಲ್ಲ ಹೆಣ್ಮಕ್ಳೆ ಇಡ್ತಾರೆ. ನಿಜ ಹೇಳು, ನಿಮ್ಮಲ್ಲಿ ಯಾರು ಅಣ್ಣ ಯಾರು ತಮ್ಮ? ಅವನು ಅದೇ ಹೇಳ್ತಾ ಇದ್ದಾನಲ್ಲ, ಅವನು ಇಷ್ಟು ಕೇಳಿದ್ರು ಅವನು ಬೆನ್ನಲ್ಲಿದೆ ಮಚ್ಚೆ. ನೀವು ನಾಲ್ಗೆಯಲ್ಲಿದೆ ಮಚ್ಚೆ ಅಲ್ವಾ? ಮಚ್ಚೆ ಎಲ್ಲಾರು ನಿಜ ಹೇಳ್ತಾರೆ. ನಮ್ಗೂ ಅಷ್ಟೇ ಬಾಯಲ್ಲಿದೆ. ತೋರ್ಸ್ಬಿಡಪ್ಪ ಅಲ್ಲಿ ಗಂಟ್ಲೊಳಗೆ. ಗಂಟ್ಲೊಳಗೆ ಮಂಚ ಇದೆಯಲ್ಲ ನಿಮಗೆ? ಬೆನ್ನಲ್ಲಿ ಮಚ್ಚೆ ಇದ್ರೆ ಸುಳ್ಳು ಹೇಳ್ತಾರೆ ಅಂತಾನ? ಹೌದು. ಮಚ್ಚೆ ಇದ್ರೆ ಏನೋ ಅದೃಷ್ಟ. ನಾನು ಅದೇ ಹೇಳಿದ್ರೆ ನೀನೇ ಅಣ್ಣ. ಯಾವಪ್ಪ ಅವನ ಸಹಿಸೋದು ಹೇಳಪ್ಪ? ಅವನಾ ಸಹಿಸೋದು ಅಂಕಲ್ ಯಾವ್ದು ಸಹಿಸಕ್ಕೆ ಆಗಲ್ಲ, ಅದ್ ಕಟ್ಬಿಟ್ರೆ ಹೇಳ್ತಾನೆ. ಮುಂಗುಸಿ ಬಿಡ. ಅವನು ಯಾರು ಸಾಯಿಸೋದು ಅಂತ ಕೇಳಿದ. ನೀನ್ ಯಾರು ಸಾಯಿಸಕ್ಕಲ್ಲ, ಮುಂಗುಸಿ ಅಂತ. ಸೊ ನೀನ್ ನೀನ್ ಸೋತೆ, ಅವನ್ ಗೆದ್ದೆ ಅಲ್ವಾ? ಸೊ ಒಪ್ಕೋ ಅವನ ಅಣ್ಣ. ಅದೇ ತಾತಂಗೆ ಇಷ್ಟ ಆಗಿರುತ್ತೆ. ತಾತಂಗೆ ಅಲ್ಲೇ ಇರಲ್ಲ ಅಲ್ಲ, ದೊಡ್ಡವರು ನಿಮ್ಮಂತವರು ಅಷ್ಟೇ ಅಂತೆ. ನನಗ್ ಗೊತ್ತು. ಏನ್ ಯು ಆರ್ 32 ನಾನು ಹೇಳಿದದೆ. ನಿನಗೂ ಗೊತ್ತಿದ್ದಲ್ಲ ಹೇಳ್ಬಿಟ್ಟಾ ಅವನು ಹೇಳ್ಬಿಟ್ಲಾ ಕಂಬಿ ಹೊಡೆದು ಬಿಡಿದಲ್ಲ ಅವ್ನು ನಿನ್ಗೆ ಅಲ್ವಾ? ನೀನ್ ನೆನಪಿಸ್ ಅವನು ಹೇಳ್ಬಿಟ್ಟಿದ್ದಾನೆ.